ಅದರದೇ ಆದಂತ ಸಿಸ್ಟಮ್ಗಳು ಸಿದ್ಧಾಂತಗಳಿದಾವೆ. 2017 ಒಳಗ ಇದಕ್ಕೇನು ಆಗಿದೆ ಅನ್ನೋದನ್ನ ಸ್ವಲ್ಪ ನೀವ ಪತ್ರಿಕೆಯೊಳಗೆ ಬರೆದಿದ್ದೀರಿ, ನಿಮ್ಮ ಮಾಧ್ಯಮದೊಳಗ ನಾನು ನೋಡಿದ್ದೀನಿ. ಇದು ಮುಗಿದಂತ ಕೇಸನ್ನ ಮತ್ತೆ ವಾಪಸ್ ಉಲ್ಟ ತೆಗಿತಾರಂತಂದ್ರೆ ಇವ್ರಿಗೆಲ್ಲ ಒಂದ್ ಕಡೆ ಹೆದರಿಕೆ ಸ್ಟಾರ್ಟ್ ಆಗಿದೆ ಅವ್ರ ಬಗ್ಗೆ ಅಂತ ನನ್ನ ಅಭಿಪ್ರಾಯ. ನಾನು ಒಂದ್ ಮಾತು ಹೇಳ, ಇದು ಸರ್ಕಾರ ಸತ್ತಂತ ಸರ್ಕಾರ, ಇದಕ್ಕೆ ಜೀವನೇ ಇಲ್ಲ, ಇದಕ್ಕೆ ಮೂಗು ಇಲ್ಲ ವಾಸನೆ ಗೊತ್ತಾಗಲ್ಲ, ಕಣ್ಣಿಲ್ಲ ಕಾಣಂಗಿಲ್ಲ, ಧ್ವನಿ ಇಲ್ಲ ಕೇಳಂಗಿಲ್ಲ, ಮಾತಾಡಿದ ಕಿವಿ ಇಲ್ಲ. ಮತ್ತೆ ಎಂತ ಸರ್ಕಾರ ಅಂತ? ಇದು ಎಲ್ಲ ಪೂರ ಸತ್ತು ಹೋದಂತ ಸರ್ಕಾರ. ನಾನು ಒಂದು ವರ್ಷದಿಂದ ಹೇಳಿದ್ದೆ ಭ್ರಷ್ಟಾಚಾರ ಅತಿರೇಕ ಆಗ್ತಾ ಇದೆ ಜಿಲ್ಲೆಯೊಳಗೆ ಅಂತಂದು. ಇವತ್ತ ಈಗ ಎಚ್ಚರ ಆಗೈತೆ, ಈಗ ಎಚ್ಚರ ಆಗಿ ಆ ಕೆಲಸ ಅವತ್ತಾಗಬೇಕಾಗಿತ್ತು, ಈಗ ಮಾಡ್ತಾ ಇದ್ದೆ. ಮತ್ತೆ ಚುನಾವಣೆ ಕೂಡ ಸ್ಪರ್ಧೆ ಮಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಭ್ರಷ್ಟಾಚಾರ ಅತಿಯಾಗಿರಲಿ, ಈಗ ಒಂದು ರೇಡ್ ಆಗಿದೆ, ಮತ್ತೆ ಅವರದ ಆ ತರ ಅದಾವ ಸರ್? ಅಂತ ಒಂದು ಸಾಕಷ್ಟು ಅದಾವ. ನಾನೇನ್ ಹೇಳ್ತೀನಿ, ಮತ್ತೆ ಯಾರನ್ನೇ ಹಿಡಿಬೇಡ್ರಿ, ಈ ಬಿಜೆಪಿ ಎಂಎಲ್ಎ ಮನೆಗೆ ಹೋಗ್ರಿ ಸಾಕು. 40% ಐತೆ ಅವ್ರ ಮನ್ಯಾಗ, ಮಂತ್ರಿಗಳ ಮನ್ಯಾಗ 40% ಅಂದ್ರ ಯಾರು ಮೋದಿ ಅವ್ರು ಹೇಳ್ತಿದ್ರಲ್ಲ ಏನಂತ, ಭಾರತೀಯ ಕಾಂಗ್ರೆಸ್ನವರು ಏನೋ ಫಿಶ್ ಬ್ಯಾಂಕ್ನಾಗ ದುಡ್ಡಿಟ್ಟಾರ, ಅದು ತಂದು ಇಡೀ ದೇಶದೊಳಗ ಬಂಗಾರದ ರಸ್ತೆ ಮಾಡ್ತೀನಿ ಅಂತ ಹೇಳಿದ್ರು ಪುಣ್ಯಾತ್ರರು. ಈಗ ನೀವು ಅಲ್ಲೆಲ್ಲಿ ಹೋಗ್ಬೇಡ್ರಿ, ಸ್ವಿಸ್ ಬ್ಯಾಂಕಿಗೆ ಹೋಗ್ಬೇಡ್ರಿ, ಬೇರೆ ಭಾರತೀಯ ಜನತಾ ಪಕ್ಷದ ಮಂತ್ರಿಗಳ ಮನೆಗೆ, ಭಾರತೀಯ ಜನತಾ ಪಕ್ಷ ಎಂಎಲ್ಎ ಮನೆಗೆ ಕಾಲಿಟ್ಟರೆ ಸಾಕು, ನಿಮಗೆ ಈ ದೇಶದೊಳಗೆ ಚಿನ್ನದ ರಸ್ತೆ ಮಾಡಕ್ ಸಾಧ್ಯತೆ ಐತೆ. ಯಾಕಂದ್ರೆ 40% ತಿಂದಂತ ಗಿರಾಕಿಗಳು ಹೊಸರು ಅದ್ರ ಈ ರಾಜ್ಯದೊಳಗೆ, ಈ ದೇಶದೊಳಗೆ. ಯಾರು ಇದೇ ಗಂಗಾವತಿಯೊಳಗ ಕಾವು ಮೈ ನೈ ಕಾವುಂಗ ಕಾನೆ ದೇವಂಗ ಅಂತ ಹೇಳಿದ್ರು. ನಾನು ತಿನ್ನಂಗಿಲ್ಲ ತಿನ್ನಕ್ ಬಿಡಂಗಿಲ್ಲ ಅಂತ ಹೇಳಿದ್ರಲ್ಲ ಮೋದಿ ಅವರು. 40% ತಿನ್ನಕತ್ತಿದ್ದ ಕಾಣವಲ್ಲ ಮೋದಿ ಅವರಿಗೆ. ನನಗನ್ಸುತ್ತ ಇದ್ರಾಗ ಮೋದಿ ಅವ್ರದ್ದು ಪಾಲಿದೆ, ಅಮಿತ್ ಶಾ ಅವ್ರದ್ದು ಪಾಲಿದೆ ಅನ್ನೋ ಮಲ್ಲ ಹೇಳಿ.